ಸೊ ನಮ್ಮ ಜಮೀನಿಗೆ ಬಂದಿದ್ದೀವಿ. ಇದೆ ಇಲ್ಲಿ ಇವತ್ತು ಕಟಿಂಗ್ ಮಿಷಿನ್ ಬರ್ತದೆ. ಈಗೆಲ್ಲ ರಾಗಿ ನೋಡಿ, ಯಾಕೆಂದರೆ ಮಳೆ ಬಂದುಬಿಟ್ಟು ನೋಡಿ ಈ ಥರ ಎಲ್ಲ ಮಲ್ಕೊಂಬಿಡುತ್ತೆ. ಜಾಸ್ತಿ ಮಳೆ ಬಂದು ಕಷ್ಟ, ಕಮ್ಮಿ ಮಳೆ ಬಂದು ಕಷ್ಟ, ರೈತ ಕಷ್ಟ ಯಾರಿಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಏನಾಗುತ್ತೆ ಅಂತಂದರೆ ಜಾಸ್ತಿ ಮಳೆ ಬಂದರೆ ಕೊಳ್ತೋಗೋದು ಆಗುತ್ತೆ, ಮತ್ತು ಎಷ್ಟು ಬೆಳೆ ನಾಶ ಅಂತೆಲ್ಲ ಅಂತಾರಲ್ಲ, ಅದೇ ಇದಾಗದೇ ಪ್ರಾಬ್ಲಮ್ ಆಗೋದು. ಮತ್ತು ನಾವೇನು ಮಾಡಿದ್ವಿ ಅಂತಂದರೆ ಎಲ್ಲದಕ್ಕೂ ಈ ತೆಂಗಿನ ಸಸಿಗಳಿಗೆ ಡ್ರಿಪ್ ಇರಿಗೇಷನ್ ಟೈಪ್ ಹಾಕ್ಸಿದ್ವಿ. ಅದನ್ನು ಹಾಕ್ಸ್ಬೇಕು ಅಂದ್ರೂ ಇವಾಗ ಅದನ್ನೆಲ್ಲ ತೆಗಿಬೇಕು, ಮಾಡಬೇಕು, ಅದನ್ನೆಲ್ಲ ಇಡಬೇಕು. ಅದನ್ನು ತೆಗೆದು ಅಲ್ಲಿ ಇಟ್ಟಿದ್ದೀವಿ, ಯಾಕೆಂದರೆ ಮಿಷಿನ್ ಬಂದಾಗ ಅದೆಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಎತ್ತಿಡಬೇಕು, ಆಮೇಲೆ ಫುಲ್ ಪೂರ್ತಿ ನಾವು ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಸೊ ಇವಾಗ ಮಿಷಿನ್ಗೋಸ್ಕರ ಕಾಯ್ತಾ ಇದ್ದೀವಿ. ಅಲ್ಲಿ ತನಕ ಅಷ್ಟರಲ್ಲಿ ಒಂದು ಸ್ವಲ್ಪ ಅಲ್ಲಿ ಸೈಡಲ್ಲೆಲ್ಲ ನಾವು ಕಟ್ ಮಾಡಬೇಕು ನಾವೇ. ಅದನ್ನು ಒಂದು ಸ್ವಲ್ಪ ಅಲ್ಲಿ ಮಾಡ್ತೀನಿ, ಮಾಡಿಬಿಟ್ಟು ಮಿಷಿನ್ ಬಂದ ಮೇಲೆ ಫುಲ್ಲು ಕ್ಲಿಯರ್ ಮಾಡುತ್ತೆ ಅದು. ನೋಡಿ, ಇಲ್ಲೆಲ್ಲ ಹಾಕಿದ್ದೀವಿ ಡ್ರಿಪ್ ಇರಿಗೇಷನ್ಗೆ ಮಾಡಿದ್ದು ಪ್ರತಿಯೊಂದನ್ನೆಲ್ಲ ರಿಮೂವ್ ಮಾಡಿ ಫುಲ್ಲೆಲ್ಲ ಹಾಕಿದ್ದೀವಿ. ಸೊ ಈ ತೆಂಗಿನ ಸಸಿಗೆಲ್ಲ ಹಾಕಿ ಆಲ್ಮೋಸ್ಟು ಒಂದು ವರ್ಷ ಆಗ್ತಾಯಿದೆ. ಒಂದು ವರ್ಷ ಹಾಕಿ ಇದು ಆಲ್ರೆಡಿ ಒಂದು ವರ್ಷದ ಹಳೆ ಗಿಡಗಳು. ಅದಾದಮೇಲೆ ನಾವು ಹಾಕ್ಸಿದ್ದು ಚೆನ್ನಾಗಿ ಬಂದಿದೆ. ಮಳೆ ಎಲ್ಲ ನಾವು ಹಾಕ್ದಾಗಿಂದ ಮಳೆನೇ ಜಾಸ್ತಿ ಬಂದಿದೆ. ನಾವು ನೀರು ಹಾಕಿರೋದಕ್ಕಿಂತ ಮಳೆನೇ ಜಾಸ್ತಿ ಬಂದಿದೆ, ದೇವ್ರ ದಯೆ. ಸ್ವಲ್ಪ ತಳ ಅಲ್ಲಿ ಕಡ್ಡಿ.